ಮರೇಗುದ್ದಿಯಲ್ಲಿ 22ನೇ ಸಾವಯವ ಕೃಷಿ ಮೇಳ ನಡೆಯಿತು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮರೇಗುದ್ದಿ ಗ್ರಾಮದ ಶ್ರೀ ಅಡವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ 22ನೇ ಸಾವಯವ ಕೃಷಿ ಮೇಳ ನಡೆಯಿತು. ಈ ಕಾರ್ಯಕ್ರಮವನ್ನು ಶ್ರೀ ಅಡವಿಸಿದ್ದೇಶ್ವರ ದೇವಸ್ಥಾನದ ಬಯಲು ಜಾಗದಲ್ಲಿ ಹಮ್ಮಿಕೊಂಡಿರುವ 22ನೇ ಕೃಷಿ ಮೇಳವನ್ನು ಶ್ರೀ ಮಣಿಪ್ರ ಗುರುಪಾದೇಶ್ವರ ಮಹಾಸ್ವಾಮಿಗಳು ಸಸಿಗೆ ನೀರು ಹಣಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಂತರ ಉತ್ತಮ ಕೃಷಿಕರಿಗೆ ಸಾಧಕರಿಗೆ ಸನ್ಮಾನ ಸಮಾರಂಭ ನಡೆಯಿತು. ಈ ಕೃಷಿಗೆ ಒತ್ತು ಕೊಟ್ಟು ಈ ಶಿಕ್ಷಕ ವೃತ್ತಿ ತೊರೆದು ಕೃಷಿಯಲ್ಲಿ ಸಕ್ಸಸ್ ಆಗಿರುವ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚನ ಗ್ರಾಮದ ರೈತ ಮಹಿಳೆ ಸವಿತಾ ಗಂಡ ಉಮೇಶ್ ನಾಗರೆಡ್ಡಿ ಈ ದಂಪತಿಗಳಿಗೆ ಹಾಗೂ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೂಳೂರ್, ಬಾಳಪ್ಪ ಬೆಳಕೂಡು, ಪ್ರೇಮಾ ಗಾಣಿಗೇರ್, ಪ್ರಶಾಂತ್ ನಾಯಕ್, ಅಡವಿಯಪ್ಪ ಬೂದಿ, ರಾವತ್ ದರ್ಗಾ, ಸಂದೀಪ್ ಪಾಟೀಲ್, ಸದಾಶಿವ ಬುಗುಟಿ ಇವರಿಗೂ ಸಹ ಗುರುಪಾದೇಶ್ವರ ಮಹಾಸ್ವಾಮಿಗಳವರು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದ ಉತ್ತಮ ಕೃಷಿಕರನ್ನು ಆಯ್ಕೆ ಮಾಡಿ ಈ ಸನ್ಮಾನಿತರಿಗೆ ಶ್ರೀಗಳವರು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಕೃಷಿ ಅಧಿಕಾರಿಗಳಾದ ಕೆಎಸ್ ಅಗಸ್ನಾಳ್, ಎಸ್ ಬಿ ಹಟ್ಟಿಹಾಳ್, ಎಂ ಎಸ್ ಬುಜ್ರುಕ್, ಶಂಕರ್ ರಾವ್ ಪವಾರ್, ಕೆ ಎ ಜಮಖಂಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಣಮಂತಗುಡಿ, ಉಪಾಧ್ಯಕ್ಷ ವಿಜಯಲಕ್ಷ್ಮಿ ನಾವ್, ಪಿ ಡಿ ಓ ಪುಷ್ಪ ಕಾಟಗಲ್, ಉದಯ್ ಕುಮಾರ್ ಬಾಪ್ರೆ ಇತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಪರಿಸ್ಥಿತಿ ಹಿಂಗ ಅಂದ್ರೆ ಹ್ಯಾಂಗ ಅಂದಪ್ಪವ, ಈ ಪರಿಸ್ಥಿತಿ ಹಿಂಗ ಹೋದ್ರೆ ನಮ್ ಗತಿ ಏನು? ನಾವು ದನಗಳ ಮೇಯಿಸ್ಕೋತ ಹೋಗಿ ಸುತ್ತಾಕಿದ ಎಲ್ಲೂ ಕುಡಿಯಾಕ ದನ ಕಡೆಯಲ್ಲಿ ಸಿಗ್ಲಿಲ್ಲ. ಒಂದು ಗಿಡ ಹತ್ತಿ ಒಂದು ದೇವ್ರ ಇತ್ತು, ಅದು ನೋಡ್ಕೋತ ಗಟ್ಟಿಕೊಂಡ ದನ ಹೊರಾಕಲ್ಲ, ಕುಡಿಯಾಕ ನೀರಿಲ್ಲ, ಇವನಿಗೂ ಕುಡಿಯಾಕ ನೀರಿಲ್ಲ. ಯಾವ ಸಿಟ್ಟಿಗೆದ್ದ ಸಿಟ್ಟಿಗೆದ್ದ ಇವತ್ತು ತಾಕತ್ತು ಮಾಡಿ ಹೋಗ್ತದ, ಮತ್ ನಾಳೆ ಇಲ್ಲೇ ಬರ್ತಾನಂತ. ಇವತ್ತ ತಾಕತ್ತು ಮಾಡಿ ಹೋಗ್ತಾನ, ನಾಳೆ ಮತ್ ಇಲ್ಲೇ ಬರ್ತೀನಿ ಕೆರೆಗೆ ಅಂತ. ಏ ಕೆರೆಯಾಗ ನೀರಿಲ್ಲ, ಸುಮ್ನ ಮತ್ತ ದನ ಹೊಡ್ಕೊಂಡು ಸುಮ್ನ ಬಂದು ತಾಕತ್ತು ಮಾಡಿ ಯಾರಿಗೆ? ದನಗಳಿಗೆ ಕೆರೆಗೆ ದೇವರಿಗೆ ಮೆಣಸಿನಕಾಯಿಗೆ 73,000 ರೂಪಾಯಿ ರೇಟ್ ಅಂದ ಮಾರಿವಿ. ಇಡೀ ರಾಜ್ಯಕ್ಕೆ ದಾಖಲೆಯನ್ನು ಮಾಡಿದೀವಿ. ಅದೇ ರೀತಿ ಈ ಸಲ 2023-24 ಅತಿ ಬರಗಾಲದಿಂದ ಕೂಡ್ತಕ್ಕಂತ ಜಿಲ್ಲೆ ಅಂದ್ರೆ ನಮ್ಮ ಕೊಪ್ಪಳ ಜಿಲ್ಲೆ. ಏನಪ್ಪಾ ಅಂದ್ರೆ ದನಗಳನ್ನು ತಗೊಂಡು ಬೇರೆ ಜಿಲ್ಲೆಗೆ ಹೋಗ್ಯಾರ, ಮೇವುಗಳು ಇಲ್ಲದಕ್ಕ ನೀರ್ ಇಲ್ಲದಕ್ಕ ಬೇರೆ ಜಿಲ್ಲೆಗೂ ಹೋಗ್ಯಾರ. ಅಂತವರಲ್ಲಿ ಸಾವಯವ ಕೃಷಿಯನ್ನ ಮಾಡಿ ನಾವು 15 ಕ್ವಿಂಟಲ್ ಇಂದ 20 ಕ್ವಿಂಟಲ್ ವರೆಗೆ ಮೆಣಸಿನಕಾಯಿ ಬೆಳೀತಾ ಇದೀವಿ. ಅದಕ್ಕೆ ಏನಪ್ಪ ಕಾರಣ ಅಂದ್ರೆ ನಮ್ಮ ಗುರುಪಾದೇಶ್ವರು ನಿರುಪಾದೇಶ್ವರರ ಆಶೀರ್ವಾದ ಮೇಲಿದೆ. ನನಗೆ ಸಾಕಷ್ಟು ಕೃಷಿಗಳ ಬಗ್ಗೆ ಅಥವಾ ಒಕ್ಕಲತನ ಬಗ್ಗೆ ಹುಮ್ಮಸ್ ತುಂಬಿದಂತವ್ರೆ ಪೂಜ್ಯರು. ಇವತ್ತು ನಾನು ಈ ಮೇಲ್ ಬಂದಿದ್ದೀನಿ ಅಂತಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾದಂತಹ ಅಂದಪ್ಪ ಕೋರವರು, ಗುರುಪಾದೇಶ್ವರ ಮಹಾಶ್ರೀಗಳು, ನಮ್ಮ ಪತಿಯವರು ಎಲ್ಲರಿಂದ ಕೂಡ ನಾನು ಒಂದು ಮಳೆ ಆಶ್ರಿತ ಪ್ರದೇಶದಲ್ಲಿ ಉತ್ತಮವಾದಂತಹ ಗುಣಮಟ್ಟ ಕ್ವಾಲಿಟಿಯನ್ನು ಮೆಣಸಿನಕಾಯಿಯನ್ನು ಬೆಳೆದಿದೀವಿ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆಲ್ಲ ಮುಂದಿನ ದಿನದಲ್ಲಿ ಇಡೀ ಭಾರತ ದೇಶಕ್ಕೆ ಪರಿಚಯಿಸುವಂತ ಶಕ್ತಿ ನಮ್ಮ ಗದಗ ಜಿಲ್ಲೆ ಕೋಟಿ ಉಂಚಿ ಇದ್ದ ಗ್ರಾಮದಾಗ 70,000 ರೂಪಾಯಿ 70,100 ದಾಖಲೆ ಬೆಲೆ ಮಾಡಿದ್ರು ಅವರು. ಆ ಬೆಲೆ ಮುರಿದು 73,000 ರೂಪಾಯಿ ರೇಟ್ ಆತು ಒಂದು ಕ್ವಿಂಟಲ್ಗೆ. 73,000 ಅಂದ್ರೆ ಇವತ್ತು ಒಬ್ಬ ಹೆಣ್ಮಗಳು ಇವತ್ತು ಏನೈತೆ ಅಂದ್ರ, ಇವತ್ತು ಸವಿತಾ ನಾಗರೆಡ್ಡಿ, ಉಮೇಶ್ ನಾಗರೆಡ್ಡಿ ಇವ್ರೇನದಾರಲ್ಲ, ಇವು ದಂಪತಿಗಳು ಏನದಾರಲ್ಲ, ಆ ದಂಪತಿ ಬೆಳೆದಿದ್ದಾರೆ. ಇವತ್ತು ಆ ದಾಖಲೆ ಒಬ್ಬ ಹೆಣ್ಮಗಳು ಮುರ್ದಾರಂದ್ರ ನಾವು ಗಂಡ್ಮಕ್ಳು ಅದಾರ ಏನೈತಿ, ಇವತ್ತು ಗಂಡಸರ ಅದಾರ ಮನೆಗೆ ಇವತ್ತು ಏನೈತಿ ಪೇಷಣೆಗೆ ಅಡ್ಡಾಡ್ತೀವಿ. ಪರಿಹಾರ ಸರ್ಕಾರ ಪರಿಹಾರ ನೋಡ್ತು ಹೊರತಾಗಿ ಸರ್ಕಾರ ಪರಿಹಾರ ನೋಡೋಂತ ವ್ಯವಸ್ಥೆ ಇರಬಾರ್ದು. ನಾ ಹೇಳಿದ ಒಂದು ಮಾತು, ಬರಗಾಲ ಇವತ್ತು ಬರಗಾಲ ಐತಿ ನಮ್ಮ ಕೊಪ್ಪಳ ಜಿಲ್ಲೆ ಮತ್ತು ಯಲಬುರ್ಗಾ ತಾಲೂಕು ಬರದ ನಾಡು ಅಂತ ಯಲಬುರ್ಗಾ ಅಂತ ಇವತ್ತು ರಾಜ್ಯದಲ್ಲಿ ಹೆಸರೈತಿ. ನಿಮ್ಗೆ ಗೊತ್ತಿದ್ದ ವಿಷಯ ರಾಜ್ಯದಾಗ ಜನರಿಗೆ ಏನು ನಿಮ್ಗೆ ಹೇಳೋಂತ ವಿಷಯ ಇಲ್ಲ, ಅದು ಗೊತ್ತೈತಿ. ಅದು ಗೊತ್ತಿದ್ರು ಇವತ್ತಿನ ಕಾಲಕ್ಕೆ ಇವತ್ತು ಬರ ಐತೆ ಅಂತಂದ್ರೆ ಬರದಾಗ ಇವತ್ತು ಏನಾಗತ್ತಂದ್ರೆ ಅಂತ ಬರದಾಗ ಗೊತ್ತು. ಹೊಲದಕ್ಕೆ ಹೋದ್ರೆ ಇವತ್ತು ಇಷ್ಟೆಲ್ಲ 3-4 ಲಕ್ಷ ರೂಪಾಯಿ ಖರ್ಚು ಮಾಡೀನಿ ಅಧ್ಯಕ್ಷರೇ, ನೀವು ಹೇಳಿದೆ ಮಾಡೀನಿ, ನನಗೆ ಬಹಳ ಲಾಸ್. ನಿಮ್ಮ ಭೂಮಿ ಒಳಗೆ ಎಕರೆಗೆ 40,000 ಕಬ್ಬು ಇರುವಂಗ ಮಾತ್ರ ನೋಡ್ಕೋಬೇಕು. 1,00,000 ಕಬ್ಬಿನ ಮರಿ ಬಂದ್ರೆ ಏನೂ ಉಪಯೋಗ ಇಲ್ಲ. ದಯಮಾಡಿ